ಜಿಲ್ಲೆಗಳಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆಗ್ತಾ ಇದೆ ಇನ್ನೂ ಹೆಚ್ಚಳ ಆಗುತ್ತೆ ಬಳಿಕ ಇಳಿಮುಖ ಆಗುತ್ತೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಜಿಲ್ಲೆಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಆಸ್ಪತ್ರೆಗೆ ದಾಖಲಾತಿ ಬಗ್ಗೆ ಗಮನ ಕೊಡಲಾಗ್ತಾ ಇದೆ ಅಗತ್ಯ ಮುಂಜಾಗ್ರತೆಗೆ ಸೂಚಿಸಲಾಗಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ ಇನ್ನು ಕೊರೋನಾ ನಿಯಮಗಳಲ್ಲಿ ವಿನಾಯಿತಿ ಕೊಡುವ ಬಗ್ಗೆ ಸಿಎಂ ಮಾತಾಡಿದ್ರು ಇವಾಗ ತಾನೇ ಸ್ವಲ್ಪ ಸಡಿಲಿಕೆ ಮಾಡಿದೆವೆ ಮುಂದೆ ಕೋವಿಡ್ ಪರಿಸ್ಥಿತಿ ಅಧ್ಯಯನ ಮಾಡಿ ವಿನಾಯಿತಿ ನಿರ್ಧಾರ ಮಾಡುತ್ತೇವೆ ಅಂತ ಸಿಎಂ ಅವರು ಕೂಡ ಹೇಳಿದ್ರು ಮತ್ತೊಂದು ಕಡೆ ಆರೋಗ್ಯ ಸಚಿವರು ಕೂಡ ಈಗ ಜಿಲ್ಲೆಗಳಲ್ಲಿ ಕೇಸಸ್ ಹೆಚ್ಚಾಗ್ತಾ ಇದೆ ಇನ್ನು ಜಾಸ್ತಿ ಆಗುತ್ತೆ ಆಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಕೋವಿಡ್ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ ಮತ್ತು ಕೋವಿಡ್ ಬಂದವರ ಸ್ಥಿತಿಗತಿ ಏನು ಎಲ್ಲವನ್ನೂ ಕೂಡ ನಾವು ನೋಡಬೇಕಾಗುತ್ತದೆ ಈಗ ತಾನೇ ತಗದಿದ್ದೇವೆ ಸ್ವಲ್ಪ ಎಲ್ಲವನ್ನೂ ಅಭ್ಯಾಸ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅದು ಯಾವುದು ಯಾವುದು ಎಲ್ಲವೂ ತೀರ್ಮಾನಗಳು ಸಂಪೂರ್ಣವಾಗಿ ಕೋವಿಡ್ ಬಿಹೇವಿಯರ್ ಅಧ್ಯಯನ ಮಾಡಿ ತೀರ್ಮಾನ ಮಾಡ್ತೀವಿ ಮೊದಲು ಬೆಂಗಳೂರಿನಲ್ಲಿ ಎಪಿ ಸೆಂಟರ್ ಆಗುತ್ತೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ಗಡಿಭಾಗಗಳಿರ್ಬೋದು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಕ್ರಮೇಣ ಹೆಚ್ಚಾಗ್ತಾ ಇದೆ ಹೆಚ್ಚಾಗಿ ಅದು ಪ್ಲಾಟ್ಯೂ ಆಗುತ್ತೆ ಮತ್ತೆ ಪ್ಲಾಟ್ಯೂ ಆಗುತ್ತೆ ಬಟ್ ಇಟ್ ವಿಲ್ ಟೇಕ್ 2 to 3 weeks ಟೈಮ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ ನಿಗಾ ಇಟ್ಟಿದ್ದೇವೆ ಆಸ್ಪತ್ರೆ ದಾಖಲಾತಿ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಾಗಿದೆ ಮತ್ತು ಎಲ್ಲಿ ಹೆಚ್ಚು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಆದರೆ ಆ ರೀತಿಯ ಪರಿಸ್ಥಿತಿ ಇನ್ನೂ ಕೂಡ ಯಾವುದೇ ಜಿಲ್ಲೆಯಲ್ಲಿ ರಾಜ್ಯ